ನುಡಿದಂತೆ ನಡೆದ ವಾರ್ಡ್ ನಂಬರ್ 3ರ ನೂತನ ಸದಸ್ಯ ಸಂತೋಷ್ ಸಾವಡ್ಕರ್. ಅಥಣಿ ಪುರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಸಂದರ್ಭದಲ್ಲಿ ಅಥಣಿ ಜೋಡುಕೆರೆಯ ಮೇಲೆ ಕಳೆದ 20 ವರ್ಷಗಳಿಂದ ವಾಸವಾಗಿರುವ ಅಲೆಮಾರಿ ಜನಾಂಗದವರಿಗೆ ಕುಡಿಯುವ ನೀರಿನ ಸೌಲಭ್ಯ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದ ಸಂತೋಷ್ ಸಾವಡ್ಕರ್ ನುಡಿದಂತೆ ನಡೆದು ಇಂದು ಸ್ವಂತ ಖರ್ಚಿನಿಂದ ಜಲಕುಂಭ ನಿರ್ಮಾಣ ಮಾಡುವ ಕಾರ್ಯಕ್ಕೆ ಮುಂದಾಗಿ ಅಲ್ಲಿಯ ಜನಾಂಗಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಟ್ಟು ಕೊಟ್ಟ ಮಾತು ಉಳಿಸಿಕೊಂಡಿದ್ದಾರೆ. ಈ ವೇಳೆ ಡಾಕ್ಟರ್ ವಿಶ್ವನಾಥ್ ಚಿಮ್ಮಡ್, ಡಾಕ್ಟರ್ ಸಾದಿಕ್ ಗಲ್ಗಲಿ, ಮಹಾದೇವ್ ಸಗರಿ, ಶಿವಾನಂದ್ ಪಾಟೀಲ್, ಬಿಜೆಪಿ ಯುವ ಮೋರ್ಚಾ ತಾಲೂಕಾ ಕಾರ್ಯದರ್ಶಿಗಳಾದ ಅಭಯ್ ಸಗರಿ, ಸುಶಾಂತ್ ಸಾಳುಂಕೆ, ಸಚಿನ್ ಮಿರ್ಜಿ, ಸೌರಭ್ ಪಾಟೀಲ್, ಅನಿಲ್ ಮಹಾಜನ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ICP ನ್ಯೂಸ್ಗಾಗಿ ಅಥಣಿಯಿಂದ ಕಲ್ಲಪ್ಪ ಕನ್ನಾಳರ ವರದಿ. ಅಥಣಿ ಪುರಸಭೆ ಚುನಾವಣೆಯಲ್ಲಿ ಶಂಕರ್ನಗರ್ ವಾರ್ಡ್ ನಂಬರ್ 3 ಅಭ್ಯರ್ಥಿಯಾದಂಥ ನಾನು ಸಂತೋಷ್ ಕಲ್ಲಪ್ಪ ಸಾವಡ್ಕರ್ ಇವತ್ತಿಂದ ನನಗೆ ಅತಿ ಹೆಚ್ಚು ಮತಗಳಿಂದ ಇಲ್ಲಿ ಚುನಾಯಿತ ಮಾಡಿಕೊಟ್ಟಿದ್ದಾರೆ. ಅತ್ಯಂತ ಬಹುಮತಗಳಿಂದ ನನ್ನನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತಂದು ಕೊಟ್ಟಿದ್ದಾರೆ. ಈ ಚುನಾವಣೆ ಪೂರ್ವದಲ್ಲಿ ನಾನೊಂದು ಭರವಸೆ ಕೊಟ್ಟಿದ್ದೆ. ಇಲ್ಲಿ ಬಾಗಡಿ ಜನಾಂಗ ಇರ್ಬೋದು, ನಮ್ಮಲ್ಲಿ ಮರಾರಿ ಅಂತ ಹಾವಗಾರ ಸಮಾಜದವರು ಇರ್ಬೋದು, ಇವರಿಗೆ ಕುಡಿ ನೀರು ಬಹಳ ತೊಂದರೆ ಇತ್ತು. ಯಾಕಂದರೆ ಶಂಕರ್ಲಿಂಗ್ ಗುಡಿ ಹತ್ರ ಇಲ್ಲಂದ್ರೂ ಒಂದು ಸುಮಾರು 400 ಮೀಟರ್ವರೆಗೆ ಹೋಗಿ ನೀರು ತರುವಂಥ ಅವ್ರಿಗೆ ಅನಾನುಕೂಲ ಇತ್ತು. ಅದಕ್ಕಾಗಿ ನಾನು ಅವರಿಗೆ ಸ್ವಂತ ಖರ್ಚಿನಿಂದ, ಇವತ್ತು ಯಾವುದೇ ಮುನ್ಸಿಪಾಲ್ಟಿ ಅಮೇಲ್ ಫಂಡ್ ಅದೇನು ಬರುತ್ತೆ ಅಭಿವೃದ್ಧಿಗೆ ಇಡೋಣ, ಈ ನನ್ನ ಸ್ವಂತ ಖರ್ಚಿಂದ ಒಂದು ಜಲಕುಂಭ 5000 ಲೀಟರ್ದು ಒಂದು ಜಲಕುಂಭ ಮಾಡಿಕೊಡ್ತೀನಂತ ಅವರಿಗೆ ನಾನು ಭರವಸೆ ಕೊಟ್ಟಿದ್ದೆ. ಚುನಾವಣೆ ಆದ 15 ದಿನಗಳ ಒಳಗೆ ನಾನು ಜಲಕುಂಭ ತಯಾರು ಮಾಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಚುನಾವಣೆ ಆದ 6ನೇ ದಿನ ಆಯಿತು, ಇನ್ನೂ ನಾವು ಮುನ್ಸಿಪಾಲ್ಟಿಗೆ ಹೋಗಿ ಅಲ್ಲಿ ಯಾವುದೂ ಮೀಟಿಂಗ್ ನಾವು ಕೂತಿಲ್ಲ. ಆದರೂ ನಾನು ಆ ಭರವಸೆಯನ್ನು ಇವತ್ತು ಚುನಾವಣೆ ನಡೆದ ಒಂದು ವಾರದಲ್ಲೇ ಅದನ್ನು ನಾನು ಭರವಸೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅಂತ ಹೇಳಿಕೆ ತುಂಬ ಇಚ್ಛೆ ಆಗ್ತಾಯಿದೆ. ಇದರ ಜೊತೆಗೆ ಶಂಕರ್ನಗರದ ನಿವಾಸಿಗಳು ಹಾಗೂ ನನ್ನ ಯುವ ಮಿತ್ರರಾದ ಅಭಯ್ ಸಗರೆ, ಸುಶಾಂತ್ ಸಾಳುಂಕೆ, ಸಚಿನ್ ಮಿರ್ಜಿ, ಅನಿಲ್ ಮಾಜನ್ ಇರ್ಬೋದು, ಅರುಣ್ ದೊಡ್ಡನವರು ಇರ್ಬೋದು, ಇವತ್ತಿನ ಜಲಕುಂಭಕ್ಕೆ ಭಾಳ ಒಂದು ಪ್ರೋತ್ಸಾಹ ನೀಡಿದಂಥ ನಮ್ಮ ಡಾಕ್ಟರ್ ವಿಶ್ವನಾಥ್ ಚಿಮ್ಮಡ್ ಅವರು ಇದಕ್ಕೆ ಒಂದು ಟ್ಯಾಪ್ ಕನೆಕ್ಷನ್ ಕೊಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳಾದಂಥ ದಡ್ಡಿ ಸಾಹೇಬರಿಗೆ ನಾವು ವಿನಂತಿ ಮಾಡಿದಾಗ ಈ ಒಂದು ಪೂಜೆಗೆ ಬಂದು ಶಂಕುಸ್ಥಾಪನೆ ಮಾಡಿ ಅವರು ಕೂಡ ಇಲ್ಲಿ ಒಂದು ಬೋರ್ ಕನೆಕ್ಷನ್ ಅದು ಕೊಟ್ಟು 24x7 ನೀರಿನ ವ್ಯವಸ್ಥೆ ಈ ಒಂದು ಸಮಾಜಕ್ಕೆ ನಾವು ಮಾಡಿಕೊಡ್ತೀವಿ. ಯಾವುದೇ ಇನ್ನಿತರ ಕೆಲಸಗಳಿರಲಿ ಶಂಕರ್ನಗರದಲ್ಲಿ ನಮ್ಮ ಗಮನಕ್ಕೆ ತಂದರೆ ನಾವು ಅದನ್ನು ಅತ್ಯಂತ ದೀರ್ಘವಾಗಿ ಅವು ಕೆಲಸಗಳನ್ನೆಲ್ಲ ಮಾಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಔಟಿ ಸರ್ ಕೂಡ. ಅದಕ್ಕೆ ನಾನು ಅವ್ರಿಗೆ ಶಂಕರ್ನಗರ ವತಿಯಿಂದ ನಮ್ಮ ಚೀಫ್ ಆಫೀಸರ್ ಆದಂಥ ಮುಖ್ಯಾಧಿಕಾರಿಗಳು ದಡ್ಡಿ ಸಾಹೇಬರಿಗೆ ವಂದನೆಗಳನ್ನು ತಿಳಿಸ್ತೀನಿ. ಹಾಗೆ ಇಂಜಿನಿಯರ್ ಆದಂಥ ಔಟಿ ಸರ್ಗೂ ನಾನು ವಂದನೆಗಳನ್ನು ತಿಳಿಸ್ತೀನಿ. ಹಾಗೆ ಎಲ್ಲ ಶಂಕರ್ನಗರ ಗುರು ಹಿರಿಯರಿಗೆ ತಾಯಂದಿರಿಗೂ ಈ ಒಂದು ಕಾರ್ಯವನ್ನು ಮಾಡಿ ಅವರ ಪಾದಕ್ಕೆ ಇದನ್ನು ಸಮರ್ಪಿಸ್ತಾ ಇದ್ದೀನಿ ಶಂಕರ್ನಗರ್ ಅವರಿಗೆ. ಅದೇ ರೀತಿ ಬರುವಂಥ ದಿನಮಾನಗಳಲ್ಲಿ ಲಕ್ಷ್ಮಣನ ಸೌದಿ ಅವರು ಈ ಕೆರೆ ಜೋಡಣೆ ಇರ್ಬೋದು, ಆಮೇಲೆ ಒಂದು ಉದ್ಯಾನವನ ಇರ್ಬೋದು, ಅವ್ರ ಹತ್ರ ನಾನು ಹೋಗಿ ಅವರ ಮಾರ್ಗದರ್ಶನ ತೆಗೆದುಕೊಂಡು ಅವರ ಫಂಡ್ ಏನಾದರೂ ಅಲಾಟ್ ಮಾಡಿಸಿ ಈ ಶಂಕರ್ನಗರ್ ಅಭಿವೃದ್ಧಿಗೆ ನಾನು ಪಣ ತೊಡ್ತೀನಂತ ತಮ್ಮಲ್ಲಿ ತಿಳಿಬಯಸ್ತೀನಿ.